ಸಂವಿಧಾನ ಬದಲಾವಣೆ ಹೇಳಿಕೆ ನೀಡಿದ ಅನಂತಕುಮಾರ್ ಹೆಗಡೆಗೆ ಸಚಿವ ಸ್ಥಾನ ಕಿತ್ತುಕೊಂಡಿದ್ದು ಅಲ್ಲದೆ ಲೋಕಸಭೆಗೆ ನಿಲ್ಲಲು ಟಿಕೆಟ್ ತಪ್ಪಿಸಲಾಗಿದೆ. ಆದರೂ ಕಾಂಗ್ರೆಸ್ಸಿಗರು ಬಿಜೆಪಿಯನ್ನು ಸಂವಿಧಾನ ವಿರೋಧಿ, ದಲಿತ ವಿರೋಧಿ ಎಂದು ಅಪಪ್ರಚಾರ ಮಾಡುವುದು ಸರಿಯಲ್ಲ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ವೈ ಎಚ್ ಹುಚ್ಚಯ್ಯ ಕಿಡಿಕಾರಿದರು. ತುಮಕೂರು ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ಅಂಬೇಡ್ಕರ್ ಬಂದು ಹೋದ ಸ್ಥಳಗಳ ಅಭಿವೃದ್ಧಿಗೆ ಬಿಜೆಪಿ ಸರ್ಕಾರ 10 ಕೋಟಿ ರೂಪಾಯಿ ಅನುದಾನ ನೀಡಿದೆ. ವಾಲ್ಮೀಕಿ ಜಯಂತಿ ಆಚರಣೆ ಜಾರಿಗೆ ತಂದಿದ್ದು ಬಿಜೆಪಿ ಸರ್ಕಾರವೇ. ಹೀಗೆ 10 ಹಲವು ಯೋಜನೆಗಳನ್ನು ದಲಿತರಿಗಾಗಿ ಬಿಜೆಪಿ ಸರ್ಕಾರ ನೀಡಿದೆ. ಹೀಗಿದ್ದಲ್ಲಿ ಬಿಜೆಪಿ ದಲಿತ ವಿರೋಧಿ ಆಗಲು ಹೇಗೆ ಸಾಧ್ಯ ಎಂದು ಅವರು ಕಾಂಗ್ರೆಸ್ಸಿಗರನ್ನು ಪ್ರಶ್ನೆ ಮಾಡಿದರು. ಈ 5 ಕಡೆ ಪಂಚ ಪವಿತ್ರ ಕ್ಷೇತ್ರಗಳು ಅಂತ ಮಾಡಿ ಅವುಗಳ ಅಭಿವೃದ್ಧಿಗೆ ಇವತ್ತು 200 ಕೋಟಿ ರೂಪಾಯಿಗಳಷ್ಟು ಹಣವನ್ನ ಖರ್ಚು ಮಾಡ್ತಾ ಇದೆ. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ನಮ್ಮ ಸರ್ಕಾರ, ಹಿಂದೆ ಇದ್ದಂತ ಬೊಮ್ಮಾಯಿ ಅವರ ಸರ್ಕಾರ, ಅಂಬೇಡ್ಕರ್ ಅವರು ಬಂದು ಹೋದಂತ ಸ್ಥಳಗಳು, ಪ್ರಮುಖವಾದಂತಹ 10 ಸ್ಥಳಗಳಲ್ಲಿ 10 ಕೋಟಿ ರೂಪಾಯಿಗಳನ್ನು ಕೊಟ್ಟು ಆ ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡ್ತಾ ಇದೆ. ಇದರ ಜೊತೆಗೆ ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರ ಏನು ಪರಿಶಿಷ್ಟ ಜಾತಿಗಳ ವಾಸ ಕಾಲೋನಿಗಳಲ್ಲಿ, ಆ ಪ್ರದೇಶ ಬಡಾವಣೆಗಳಲ್ಲಿ ಎಲ್ಲ ಬಡಾವಣೆಗಳನ್ನು ಕೂಡ ಇವತ್ತು ಕಾಂಕ್ರೀಟ್ ರಸ್ತೆ, ಕುಡಿಯುವ ನೀರು, ದೀಪದ ವ್ಯವಸ್ಥೆ, ಹೀಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಇವತ್ತು ಒಂದು ಉತ್ತಮವಾದಂತಹ ಪರಿಸರವನ್ನು ನಿರ್ಮಾಣ ಮಾಡಿದೆ. ಆದ್ರೆ ಕಾಂಗ್ರೆಸ್ ಏನ್ ಮಾಡ್ತು ಅಂತ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಏನ್ ಮಾಡ್ತು 75 ವರ್ಷದಿಂದ ಇವತ್ತು ಕೂಡ ಈ ಗಳಿಗೆಗೂ ಕೂಡ ಎಲ್ಲೋ ಒಂದು 2% ವಿದ್ಯಾವಂತರಾದಂತವರು ಉದ್ಯೋಗ ನೋಡಿಕೊಂಡು ಅವರ ಬದುಕನ್ನು ಕಟ್ಕೊಂಡಿದ್ದಾರೆ ಬಿಟ್ರೆ ಎಲ್ಲೋ ಕೆಲವರು ಅರ್ಷಿಯನ್ಸ್ ಮಕ್ಕಳು ಅವರು ಡಾಕ್ಟರ್ ಇಂಜಿನಿಯರ್ಗಳು ಆಗಿ ಅವ್ರ ಬದುಕನ್ನು ಕಟ್ಕೊಂಡಿದ್ದಾರೆ ಬಿಟ್ಟು 100 ರಷ್ಟು ಇವತ್ತು ಕೂಡ ಪರಿಶಿಷ್ಟ ಜಾತಿಯವರಿಗೆ ಬದುಕಿಗೆ ಕೂಲಿ ಬಿಟ್ರೆ ಅನ್ಯಾಯ ಮಾಡಲೇ ಇಲ್ಲ, ಕೂಲಿ ಬಿಟ್ರೆ ಅವರಿಗೆ ಅನ್ಯಾಯ ಮಾಡಲೇ ಇಲ್ಲ, ವಸತಿ ಸೌಲಭ್ಯ ಇಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ, ಬೊಮ್ಮಾಯಿಯವರು ಕೊಟ್ಟಂತ ವಿದ್ಯಾನಿಧಿ ಯೋಜನೆಯನ್ನ ಕಾಂಗ್ರೆಸ್ ಸರ್ಕಾರ ಕಿತ್ಕೊಂತು. ಆಗಿದ್ದಾದ್ರೂ ಏನು ವಿದ್ಯಾನಿಧಿ ಯೋಜನೆಯನ್ನು ಏನು ಕಿತ್ಕೋಬೇಕಾಗಿತ್ತು? ಆದ್ರಿಂದ ಇವತ್ತು ಸಾಕಷ್ಟು ಕೇಂದ್ರ ಸರ್ಕಾರದ ಯೋಜನೆ ಇದೆ. ಕೇಂದ್ರ ಸರ್ಕಾರದ ಯೋಜನೆಗಳು ನಮ್ಮ ಮೋದಿಯವರು ಬಂದ ಮೇಲೆ ಲಂಬಾಣಿ ತಾಂಡಿಗಳನ್ನ ಒಟ್ಟು 5,20,000 ಹಣವನ್ನ ಖರ್ಚು ಮಾಡಿ ಲಂಬಾಣಿ ತಾಂಡಿಗಳ ಅಭಿವೃದ್ಧಿ ಮತ್ತು ಅವುಗಳನ್ನ ಕಂದಾಯ ಗ್ರಾಮಗಳನ್ನಾಗಿ ಮಾಡಿರುವಂತಹದ್ದು ಮೋದಿಯವರ ಸರ್ಕಾರ. ಮತ್ತು ಯಾವುದೇ ಈ ವಾಲ್ಮೀಕಿ ಜಯಂತಿ ಆಚರಣೆ ಮತ್ತು ಸರ್ಕಾರಿ ಅದ ಘೋಷಣೆ ಮಾಡಿದೆ. ಈ ರೀತಿಯಾದಂತ ಅನೇಕ ಆಮೇಲೆ PM ದಕ್ಷ ಯೋಜನೆ ಅಂತ ಹೇಳಿ ಅವುಗಳನ್ನ ಸುಮಾರು 450 ಕೋಟಿ ಖರ್ಚು ಮಾಡಿ ಸಫಾಯಿ ಕರ್ಮಚಾರಿಗಳು ಇದ್ದಾರೆ, ಅವರಿಗೆ 450 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಕೌಶಲ್ಯ ಅಭಿವೃದ್ಧಿ ಮಾಡೋದಕ್ಕೆ, ಅವರು ಬೇರೆ ಬೇರೆ ಬದುಕನ್ನು ಕಂಡುಕೊಳ್ಳೋದಕ್ಕೆ, ಸಫಾಯಿ ಕರ್ಮಚಾರಿಗೆ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಬದುಕನ್ನು ಕಂಡುಕೊಳ್ಳೋದಕ್ಕೆ, ಕೌಶಲ್ಯ ಅಭಿವೃದ್ಧಿ ಮಾಡೋದಕ್ಕೆ 450 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದೆ. ಮತ್ತು NSFDC ನ್ಯಾಷನಲ್ ಶೆಡ್ಯೂಲ್ ಕಾಸ್ಟ್ ಫೈನಾನ್ಷಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಂದ ಇವತ್ತು 1,28,409 ಫಲಾನುಭವಿಗಳಿಗೆ 1,28,409 ಫಲಾನುಭವಿಗಳಿಗೆ 418 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೆ NSFDC ಭಾರತ ಸರ್ಕಾರ. ಈ ಎಲ್ಲ ಕ್ರೋಢೀಕರಣ ಮಾಡಿದ್ರೆ ಯಾವ ರೀತಿ ಆಗಲೇ ಹೊರದೇಶಕ್ಕೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು, ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳು ಹೊರದೇಶಕ್ಕೆ ಹೋಗಿ ಹೆಚ್ಚಿನ ಉನ್ನತ ವ್ಯಾಸಂಗ ಮಾಡೋದಕ್ಕೆ ಪ್ರೋತ್ಸಾಹ ಕರ್ನಾಟಕ ಸರ್ಕಾರ ಕೊಡ್ತಾ ಇದೆ, ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಈ ರೀತಿಯಾಗಿ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರು ಕೂಡ ಕಾಂಗ್ರೆಸ್ನವರು ಬಿಜೆಪಿ ದಲಿತ ವಿರೋಧಿ, ಸಂವಿಧಾನ
ವಿರೋಧಿ, ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ ಅಂತ ಅಪಪ್ರಚಾರವನ್ನು ಮಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿದೆ, ನಮ್ಮಲ್ಲೇ ಇದ್ದಂತ ಒಬ್ಬ ವ್ಯಕ್ತಿಯವರು ಅನಂತಕುಮಾರ್ ರೆಡ್ಡಿ ಅವರು ಅವರ ಒಂದು ವೈಯಕ್ತಿಕವಾದ ಅಭಿಪ್ರಾಯವನ್ನು ನಾವು ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಮಾಡ್ತೀವಿ ಅಂತ ಅಭಿಪ್ರಾಯ ಕೊಟ್ಟಾಗ ಅವರನ್ನು ಮಂತ್ರಿ ಸ್ಥಾನದಿಂದ ಕಿತ್ತೊಗೆದಿದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಮತ್ತೊಮ್ಮೆ ಅವರು ಸಂವಿಧಾನವನ್ನು ನಾನು ಲೋಕಸಭಾ ಸದಸ್ಯರು ಗೆದ್ದ ಮೇಲೆ ಸಂವಿಧಾನವನ್ನು ಬದಲಾವಣೆ ಮಾಡೋದಕ್ಕೆ ನಾವು ಗೆದ್ದು ಬರಬೇಕಾಗಿದೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಅವರನ್ನ ಟಿಕೆಟ್ ಅಲ್ಲೇ ಕೊಡದಲೆ ಮನೆಗೆ ಕಳಿಸಿರುವಂತ ಉದಾಹರಣೆ ಇದೆ. ಆದ್ರಿಂದ ಯಾವ ಆಧಾರದ ಮೇಲೆ ಇವರು ಕಾಂಗ್ರೆಸ್ನವರು ಸಂವಿಧಾನ ವಿರೋಧಿಗಳು ಮತ್ತೆ ಇವರು ದಲಿತ ವಿರೋಧಿಗಳು ಅಂತ ಹೇಳ್ತಾರೆ ಅನ್ನೋದಕ್ಕೆ ನಮಗೆ ಪುರಾವೆ ಇಲ್ಲ. ಆದ್ರಿಂದ ಇವತ್ತು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲಾ ರೀತಿಯ ಅಭಿವೃದ್ಧಿಯನ್ನ ಅಭಿವೃದ್ಧಿಗೆ ದಲಿತರ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡ್ತಾ ಇರುವಂತ ಭಾರತ ಸರ್ಕಾರದ ಮೋದಿ ನೇತೃತ್ವದ ಸರ್ಕಾರ ಅದನ್ನು ನಾವು ಅಭಿನಂದಿಸಬೇಕಾಗ್ತದೆ. ಮತ್ತು ಈ ಬರುವಂತ 26 ಮತ್ತು ಮುಂದಿನ ದಿನಗಳ ಚುನಾವಣೆಗಳಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಮತದಾರರು, ವಿದ್ಯಾವಂತರು, ಪ್ರಜ್ಞಾವಂತರು ಬಿಜೆಪಿಯನ್ನು ಬೆಂಬಲಿಸಿ ಈ ಜಿಲ್ಲೆಯಲ್ಲಿ ಸೋಮಣ್ಣ ಅವರ ಗೆಲುವಿಗೆ ಸರ್ಕಾರವನ್ನು ಕೊಡಬೇಕು ಅಂತ ನಾನು ನಮ್ಮೆಲ್ಲ ನಾಯಕರ ಪರವಾಗಿ ಮತದಾರರನ್ನು ಪ್ರಾರ್ಥನೆ ಮಾಡಿಕೊಳ್ತೇನೆ.